ಮೊನ್ನೆ ಪಾಲಿಕೆ ಸಭೆ ಆದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರು 138 ಕಾರ್ಮಿಕರಲ್ಲಿ ಮಹಾನಗರ ಪಾಲಿಕೆಯಿಂದ ನೇಮಕ ಮಾಡಲಾಗಿದೆ. ಅಲ್ಲಿ ಭ್ರಷ್ಟಾಚಾರ ಚರ್ಚೆಗೆ ಬಂದ ಕೂಡಲೇ ಪಾಲಿಕೆ ಸಭೆಯಲ್ಲಿ ಬಿಜೆಪಿ ಸದಸ್ಯರು ಅರ್ಧಕ್ಕೆ ಮಟ್ಟ ಕಳಿಸಿ ಉಪ್ಪಲಾಯನ ಮಾಡಿದ್ರು. ನಮ್ದು ಅಜೆಂಡಾ ನೀವು ನೋಡಿದ್ರಂತ ಬರೇ ಮಹಾನಗರ ಪಾಲಿಕೆಯಲ್ಲಿ ಏನು ಟ್ಯಾಕ್ಸ್ ಬಗ್ಗೆ ಏನು ಸಂಬಂಧಪಟ್ಟ ವಿಷಯ ಬಿಟ್ಟು ಬೇರೆ ಅಜೆಂಡಾ ಒಳಗೆ ಇಲ್ಲಾಗಿದೆ. ಹೀಗಾಗಿ 138 ಬಗ್ಗೆ ಚರ್ಚೆ ಮಾಡುವಂಥದ್ದು ಆ ಮೀಟಿಂಗ್ನಾಗ ಅಜೆಂಡಾ ಒಳಗೂ ಇಲ್ಲಾಗಿದೆ. ನಾವು ಚರ್ಚೆ ಮಾಡುತ್ತಿದ್ವಿ ಬಂದು ಬಹಳಷ್ಟು ತಪ್ಪು ಮಾಹಿತಿ ಇದ್ರ ಬಗ್ಗೆ ಹೋಗಿದ್ದ ನನ್ನ ಕಡೆ ಇದ್ದಂಥ ಮಾಹಿತಿಯನ್ನ ನಿಮಗೆ ಕೊಡ್ತಾರ. ಒಂದು 35/2023 ಒಳಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸ್ವಚ್ಛತಾ ಕೆಲಸಕ್ಕಾಗಿ ವಾಹನ ಯಂತ್ರೋಪಕರಣಗಳನ್ನು ಹಾಗೂ ಸ್ವಚ್ಛತಾ ಕಾರ್ಮಿಕರನ್ನು ಪೂರೈಸುವ ಕುರಿತು ಪಾಲಿಕೆ ಆಯುಕ್ತರಿಂದ ಸಂಕ್ಷಿಪ್ತ ಟಿಪ್ಪಣಿ ಅದು ಐತಿ ಇಲ್ಲಿ ಅದನ್ನು ಕೊಡ್ತೇವೆ. 26/2023 ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಿಂದ ಗುತ್ತಿಗೆದಾರರಿಗೆ ಕೆಪಿಟಿಪಿ ಕಾಯ್ದೆ ಪ್ರಕಾರ ಶೇಕಡ 25% ಹೆಚ್ಚುವರಿ ಕಾರ್ಮಿಕರನ್ನು ಕೆಳಗಿನಂತೆ ಪಡೆಯುವುದು ಅನಿವಾರ್ಯವಾಗಿರುತ್ತದೆ ಎಂದು ಕಚೇರಿ ಆದೇಶ ಅದು ನೀವು. ಆಮೇಲೆ 26/2023 ಪೂಜ್ಯ ಮಹಾಪುರದ ಸ್ವಚ್ಛತಾ ಕೆಲಸಕ್ಕಾಗಿ ವಾಹನ ಯಂತ್ರೋಪಕರಣಗಳನ್ನು ಹಾಗೂ ಸ್ವಚ್ಛತಾ ಕಾರ್ಯ ಪೂರೈಸುವ ಕುರಿತು ಪಾಲಿಕೆ ಆಯುಕ್ತರಿಂದ ಪತ್ರ ಬರ್ತದೆ. ಅವರೇನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ, ಪಾಲಿಕೆ ಆಯುಕ್ತರಿಂದ ಪತ್ರ ಬರ್ತದೆ. ಆಮೇಲೆ 26/7/2023 ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯಿಂದ ಸರ್ವಾನುಮತದಿಂದ ಇದಕ್ಕೆ ಅನುಮೋದನೆ ಕೊಟ್ಟಿದೆ. 16/8/23 ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಗೊತ್ತುವಳಿ ಸಂಖ್ಯೆ 9 ಪ್ರಕಾರ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿ ಅದ ಅದನ್ನು ಅನುಮೋದನೆಯನ್ನ ಗೊತ್ತುವಳಿ ಓದಿ ದೃಢೀಕರಣ ಮಾಡಿದ್ದಾರೆ. 7/10/23 ಮಾನ್ಯ ನಿರ್ದೇಶಕರು ಪೌರಾಯುಕ್ತ ಇಲಾಖೆ ಬೆಂಗಳೂರಿನವರಿಗೆ ಟೆಂಡರ್ಗಳಲ್ಲಿ ಹೆಚ್ಚುವರಿ ಪೌರ ಕಾರ್ಮಿಕರು ಸೂಕ್ತ ನಿರ್ದೇಶನ ನೀಡುವ ಕುರಿತು ಪಾಲಿಕೆ ಆಯುಕ್ತರಿಂದ ಪತ್ರ ಬರ್ತಾರೆ. 7/10/23 ಮಾನ್ಯ ನಿರ್ದೇಶಕರು ಪೌರಾಯುಕ್ತ ಇಲಾಖೆ ಬೆಂಗಳೂರಿನವರು ಶೇಕಡ 25% ಹೆಚ್ಚುವರಿ ಕಾರ್ಮಿಕರನ್ನು 22 ಪ್ಯಾಕೇಜ್ಗಳಲ್ಲಿ 132 ಕಾರ್ಮಿಕರನ್ನ ನಿಯೋಜಿಸಿ ಸ್ವಚ್ಛತಾ ಕಾರ್ಯ ಹಾಗೂ NGET ನಿರ್ದೇಶನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಆದೇಶ ಕೊಟ್ಟಿದ್ದಾರೆ. ಒಂದು ಸಾರ್ವಜನಿಕರಲ್ಲಿ ಹೋದಂತ ತಪ್ಪು ಕಲ್ಪನೆ ಏನಂತಂದ್ರೆ 138 ಏನು ಕಾರ್ಮಿಕರನ್ನ ಇದು ಕಾರ್ಮಿಕರ ಐತೆ. ಯಾಕಂದ್ರೆ ಆದೇಶ ಡ್ರೈವರ್ಸು ಲೋಡರ್ಸು ಆಮೇಲೆ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕ ಹಿಂಗ ಅಂತ ಆದೇಶ ಇತ್ತು. ಅವ್ರ ಅಪಾಯಿಂಟ್ಮೆಂಟ್ ಅನ್ನ ಇವರೇ ಮಾಡೋದ್ರ ಎಲ್ಲ ಗಾಳಿ ತೋರಿ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಅನ್ನುವಂಥದ್ದು ಒಂದು ಹತ್ತಾವ್ರ ನಿರ್ಮಾಣ ಇದೆ. ಇದು ಲೇಬರ್ ಕಾಂಟ್ರಾಕ್ಟ್ ಇದು ಇದು ಲೇಬರ್ ಇವ್ರು ನೇಮಿಸ್ಕೊಂಡಿಲ್ಲ. ಇವರು ಯಾ ಸ್ವಚ್ಛತಾ ಟೆಂಡರ್ ತಗೊಂಡಾರಲ್ಲ ಅವ್ರು ಹೆಚ್ಚುವರಿಯಾಗಿ ಏನು ಬೇಕಾಗಿತ್ತು ಕಡಿಮೆ ಶಾರ್ಟೇಜ್ ಇತ್ತು ಅದಕ್ಕೆ ತುಂಬಾ ಅನುಮತಿ ಕೊಟ್ಟಿದ್ದಾರೆ. ಇದ್ರೊಳಗೆ ಮಹಾನಗರ ಪಾಲಿಕೆ ಮೇಯರ್ ಇರ್ಬೋದು ಕಮಿಟಿ ಅವ್ರು ಇರ್ಬೋದು ಅಥವಾ ಸದಸ್ಯರು ಇರ್ಬೋದು ಅವ್ರದ್ದೇನು ರೋಲ್ ಇಲ್ಲ. ಯಾಕಂದ್ರೆ ಸರ್ಕಾರ ಒಂದ್ ವೇಳೆ ಮಂತ್ರಿ ಭ್ರಷ್ಟಾಚಾರ ಆಗಿದ್ದೈತಿ ಅವ್ರದೇ ಸರ್ಕಾರ ಐತಿ. ಬೇಸಿಕ್ ನಾಲೆಜ್ ಬೇಕಾಗ್ತೈತಿ ಇದಕ್ಕೆ. ಏನಂತಂದ್ರೆ ಇದು ಮಹಾನಗರ ಪಾಲಿಕೆ ಅಪಾಯಿಂಟ್ಮೆಂಟ್ ಅನ್ನ ಅಲ್ಲ, ಪರ್ಮನೆಂಟ್ ಅಪಾಯಿಂಟ್ಮೆಂಟು ಅಲ್ಲ. ಇದು ಅಪಾಯಿಂಟ್ಮೆಂಟ್ ಸ್ವಚ್ಛತಾ ಕಾರ್ಮಿಕರನ್ನ ಏನಂತ ಗುತ್ತಿಗೆ ಆಧಾರ ಮೇಲೆ ತುಂಬಾಕ ಕಾಂಟ್ರಾಕ್ಟರ್ಗೆ ಅನುಮತಿ ಕೊಡೋದು ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರಕ್ಕೂ ಬರಂದ ಈಗ ಅವ್ರಿಗೆ ಸರ್ಕಾರದಿಂದ ಪೌರಾಡಳಿತ ಇಲಾಖೆಯಿಂದ ಇದಕ್ಕೆ ಅನುಮತಿನೂ ಸಿಕ್ಕಿದ್ದೆ. ಒಂದೇ ಇದ್ರೊಳಗ ರೂಲ್ಸ್ ಬಿಟ್ಟು ಮಾಡಿದ್ರಂತಂದ್ರ ಪೌರಾಡಳಿತ ಇಲಾಖೆ ಯಾಕೆ ಅನುಮತಿ ಕೊಡ್ತಿತ್ತು? ಅದಕ್ಕೆ ಬರೇ ಮಹಾನಗರ ಪಾಲಿಕೆ ಬಿಜೆಪಿ ಆಡಳಿತ ಐತಿ ಅದನ್ನ ಹೆಸರು ಕಳಿಸ್ಬೇಕಂತ ಹೇಳಿ ಉತ್ತರ ಕ್ಷೇತ್ರ ಶಾಸಕರು ಪ್ರತಿಯೊಂದು ಮೀಟಿಂಗ್ನಾಗ ಅವ್ರಿಗೆ ಏನ್ ಅನುಭವ ಐತೋ ಏನಿಲ್ಲ ಗುರುತಿಲ್ಲ. ಬಟ್ ಕಾಯಂ ಎದ್ದ ನಮ್ಮ ಎಲ್ಲಾರು ನಗರ ಸೇವಕರನ್ನ ಅವರು ನಗರ ಸೇವಕರು ಹಿಡ್ಕೊಂಡು 59 ಕಾರ್ಪೊಟರ್ ಅಂತ ಅವ್ರಿಗೆ ಇನ್ನೂ ಜ್ಞಾನ ಇಲ್ಲ ಇದ್ರ ಬಗ್ಗೆ. ಹಿಂಗಾಗಿ ತಪ್ಪು ಮಾಹಿತಿ ಹೋಗ್ಬಾರ್ದು ಅನ್ನೋ ದೃಶ್ಯತ ಅದೆಲ್ಲ ಡಾಕ್ಯುಮೆಂಟ್ ಕೊಡ್ ಕಾರಂಗ ಲೋಕಾಮಧ್ಯ ಗೈರ ಸಮಜುತ್ತಾರೆ ಈ 138 ಲೋಕ ಏನು ಪರ್ಮನೆಂಟ್ ಆಯ್ತು ಆ ಪರ್ಮನೆಂಟ್ ರೂಲ್ಸ್ ಫಾಲೋ ನ ಕರ್ತಾ ಈ ಸಗಳೇ ನಗರ ಸೇವಕ ಆಗಿ ಸಾಯಿ ಸಮಿತಿ ಅಧ್ಯಕ್ಷ ಮನೋಹನ್ ಅಪಾಯಿಂಟ್ಮೆಂಟ್ ಕೊರಗೆ ಇಟ್ಲೆ ನಾನು ಏಜಾದ ಮೊಟ್ಟ ಪೈಸೆದ ಭ್ರಷ್ಟಾಚಾರ ಅಲ್ಲೇ ಏನ ಅಪಾಯಿಂಟ್ಮೆಂಟ್ ಕರಾಯ್ದ ಅಧಿಕಾರ ನೀಯೇ ಅಪಾಯಿಂಟ್ಮೆಂಟ್ ಕರಾಯ್ದ ಆಗಿ ಪರ್ಮನೆಂಟ್ ಲೇಬರ್ ನೀ ಕಾಂಟ್ರಾಕ್ಟ್ ಲೇಬರ್ ಸೈತೆ ಅದೇ ತೀ ಪಣ ಕಾಂಟ್ರಾಕ್ಟ್ ಲೇಬರ್ ಎನಿ ನಿಮ್ಲಿಲ್ಲ ನೀ ಕಾಂಟ್ರಾಕ್ಟರ್ ಆಗಿ ತೀ ಕಮಿಷನರ್ ರೇಷ್ಯೂ ಆಯ್ ಕುಟ್ಲ್ಯಾ ಕಾಂಟ್ರಾಕ್ಟರ್ಲ ರೇಷ್ಯೂ ಪ್ರಮಾಣ ಕಿತಿ ನಿಮ್ಲ ಬಜೆ ಕಮಿಷನ್ ಡಿಸೈಡ್ ಕರೋ ಅಂತ ಏನ ಪತ್ರ ದಿಲ್ಲ ಕೊಡಲ್ಲ ಕಾಂಟ್ರಾಕ್ಟರ್ನ.
त्यामुळे यांना काही संबंध नाही, फक्त दररोज त्या उठून जी एक मिसअंडरस्टँडिंग निर्माण झालेलं आहे त्याचं क्लिअर करायला आम्ही आज पत्रकार परिषद बोललो आणि त्याची सगळी माहिती ಎಲ್ಲಾ ಕೋಟ್ ಬಿಟ್ಟಿದ್ರಿ ಅದನ್ನ ನೀವು ನೋಡ್ಕೊರಿ ಆಮೇಲೆ ನೀವೇನ ಪ್ರಶ್ನೆ ಕೇಳ ನಾವು ಏನು ಅಂತಂದ್ರೆ ಫಸ್ಟ್ ಅವರು ಆರೋಪ ಮಾಡಿದ್ದೇನು ಪೌರ ಕಾರ್ಮಿಕರು ಅಂತ ಹೇಳಿ ಇವತ್ ನಿಮ್ಮಲ್ಲೇ ಸೆಗ್ಮೆಂಟ್ ಅದ ಅವ್ರಿಗೆ ಅವ್ರಿಗೆ ಯಾವ ಅಪಾಯಿಂಟ್ಮೆಂಟ್ ಅನ್ನೋದು ಅವ್ರಿಗೆ ಗುರುತಿಲ್ಲ ಪೌರ ಕಾರ್ಮಿಕರು ಅಂತ ಹೇಳ್ಕೊಂಡು ಬಂದವ್ರು ಇದು ಒಂದು ಮಹಾನಗರ ಪಾಲಿಕೆಯಿಂದ ಏನ್ ಕೆಲಸ ಅದ ಮಹಾನಗರ ಪಾಲಿಕೆ ಬರೀ ಆದೇಶ ಕೊಡೋದು ಏನ್ ಅಡಿಷನಲ್ 138 ತುಂಬಬೇಕಂತ ಹೇಳಿ ಆಯಾ ಕಾಂಟ್ರಾಕ್ಟರ್ಗಳು ಕೊಡ್ಬೇಕು ನಾವು ಆ ಕೆಲಸ ಮಾಡತ್ತೋ ಇಲ್ಲೋ ನೋಡೋ ಅಂತ ಕೆಲಸ ಅಲ್ಲಿ ಅಧಿಕಾರಿಗಳು 138 ಮಂದಿ ಅಧಿಕಾರಿ ಯಾವ ಅಪಾಯಿಂಟ್ಮೆಂಟ್ ಕೊಟ್ಟಿದ್ಯೋ ಈಗ ಯಾರಿಗೆ ಅಪಾಯಿಂಟ್ಮೆಂಟ್ ಮಾಡಿದ ಅವ್ರು ಆ ಕೆಲಸ ಮಾಡತ್ತಾರ ಪೌರ ಕಾರ್ಮಿಕ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಅಂದ್ರೆ ಪೌರ ಕಾರ್ಮಿಕ ಕೆಲಸ ಮಾಡ್ತಾರೆ ನಮ್ದು ಎಲ್ಲಾನು ಸರಿ ಈಗ ನೋಡ್ರಿ ಹಂಗಾರೆ ಇತರ ಯುಡಿ ಡಿಪಾರ್ಟ್ಮೆಂಟ್ ನಮ್ಮದಾಗ ಅದು ಡಿಎಂ ಎಲ್ ಲೀಡರ್ ಬಂದೈತಿ ನಿಮ್ಗೆ ಅನುಮತಿ ಮತ್ತೆ ಇನ್ನೇನು ಅವರು ಮಾಡ್ಕೊಳ್ಳಿ ಜಿಲ್ಲಾ ಮಂತ್ರಿ ಮತ್ತೆ ಉತ್ತರ ಕ್ಷೇತ್ರ ಶಾಸಕರ ಬೇಕಾದ್ರೆ ಯಾರು ಜನ ತಯಾರಿದ್ದೀವ ನಾವ ನಾವು ಎಲ್ಲರೂ ತಯಾರಿದ್ದೀವಿ ನೋಡ್ರಿ ಈಗ ಅವ್ರನ್ನು ಲೆಟರ್ ಬಂದಾವ ನೋಡ್ರಿ ಯಾವ ಕಮಿಷನರ್ಗಳು ಇವ್ರ ಆ ಕಮಿಷನರ್ ಅವರು ಲೆಟರ್ಗಳದಾವ ಇಲ್ಲಿ ಬಂದು ಎಣ್ಣೆ ಮಹಾನಗರ ಪಾಲಿಕೆಗೆ ನೀವು ಕೇಳಿದ್ರೆ ಏನ್ ಸಂಬಂಧ ಮಹಾನಗರ ಪಾಲಿಕೆ ಕಾಂಟ್ರಾಕ್ಟರ್ಗಳಿಗೆ ಅನುಮತಿ ಕೊಟ್ಟಿದ್ದೀವಿ ಏನಂತ ಈ 138 ರೇಷ್ಯೂ ಪ್ರಕಾರ ನೀ ಕಾಂಟ್ರಾಕ್ಟರ್ ಐದು ನೀವು 15 ಇವ್ರು ನೇಮಿಸ್ಬೇಕಂದ್ರೆ ಮತ್ತಪ್ಪ ಐತಂತ ಕೊರ್ ನೀವು ನೀವು ಹೇಳೋ ಪ್ರಕಾರ ತಪ್ಪೈತಿ ಸರ್ಕಾರಕ್ಕೆ ಬರೋದ್ರಿ ಈ ಪ್ರಕಾರ ಅನುಮತಿ ನಾವು ಇದು ಮಾಡಿದೆ ಅಂತ ಹೇಳಿ ಸರ್ಕಾರ ಯಾಕೆ ಅನುಮತಿ ಕೊಡ್ತು ಡಿಪಾರ್ಟ್ಮೆಂಟ್ ಸರ್ ಈಗ ನೀವು ಕಾರ್ಪೊರೇಷನ್ ಮೆಜಾರಿಟಿ ಇದೆ ಮೆಜಾರಿಟಿ ಇದ್ದಾಗ ನೀವು ಸದಸ್ಯರು ಸಭಾಗೃಹದಲ್ಲಿ ಪ್ರಾಪರ್ ಇನ್ಫಾರ್ಮೇಶನ್ ಕೊಟ್ಟು ಸ್ಟಾರ್ಟಿಂಗ್ ಅಲ್ಲಿ ಇದು ಇಶ್ಯೂ ದೊಡ್ಡ ಆಗ್ತದೆ ಅಂತ ನಿಲ್ಸಬಹುದಾಗಿತ್ತು ಈ ವಿಷಯ ಮಹಾನಗರ ಪಾಲಿಕೆ ಒಳಗೆ ಚರ್ಚೆನೇ ಇಲ್ಲ ಅಜೆಂಡಾ ಒಳಗೆ ಚರ್ಚೆ ಬಂದಾಗ ಇದು ಉತ್ತರ ಕೊಡ್ಬೇಕು ಕಮಿಷನರ್ ಅದ್ರ ಬಗ್ಗೆ ಸಭಾಗೃಹದಲ್ಲಿ ಇನ್ಫಾರ್ಮೇಶನ್ ಇಡು ಕೊಡುವಾಗ ನಿಮ್ ಜನ ಅವ್ರಿಗೆ ಇದ್ ಮಾಡಿ ದೇಶದ 138 ಕಾರ್ಮಿಕರ ಬಗ್ಗೆ ಮಹಾನಗರ ಪಾಲಿಕೆ ಒಳಗೆ ಸಮಗ್ರವಾಗಿ ಚರ್ಚೆ ಆಗಿಲ್ಲ ಅಜೆಂಡಾನಾಗ ಇಲ್ಲದ ಯಾರೋ ಸದಸ್ಯರು ಕೇಳಿದಾಗ ಅದಕ್ಕೆ ಉತ್ತರ ಕೊಡಕ್ ಆಗೋದಿಲ್ಲ ಅದರ ಪ್ರಕಾರ ಈಗ ನಾವೆಲ್ಲ ಕೊಟ್ಟಿದ್ದೀವಿ ಅಲ್ಲ ನಾಗೇನ್ ಹೇಳ್ತೀವಿ ಕೊಟ್ಟಿದ್ದೀವಲ್ಲ ನಾವೀಗ ಉತ್ತರ ಯಾರೋ ಕೇಳಿದ್ದ ಪ್ರಶ್ನೆ ಅಜೆಂಡಾ ಒಳಗೆ ಇಲ್ಲದ ಉತ್ತರ ಕೊಡ್ಬೇಕಂತೇನಿಲ್ಲ ಮತ್ತೆ ಉತ್ತರ ಕೊಡೋರು ಕೊಡ್ಬೇಕಂತ ಸುಮ್ಮನೆ ಯಾರೋ ಮಾತಾಡಿದ್ರೆ ಆಗೋದ ಅದು ಯಾರಿಗಿಲ್ಲ ಯಾರು ಇದು ಭ್ರಷ್ಟಾಚಾರ ಆಗಿರ್ತಾರ ಅವ್ರಿಗೆ ಆ ಮೊಗಂನಾಗ ಏನ್ ಹೇಳ್ತಾ ಇಲ್ಲ ಯಾರ ಅಂದಾರ ಅವ್ರಿಗೆ ಹೇಳ್ತಾರೆ ಸಾಹೇಬ್ ಆತರೆಲ್ಲ 138 ಕರ್ಮಚಾರ್ಯಾಂಚಿ ಜಬಾಬ್ದಾರಿ ಕೂಡ ಅವ್ರ ಕಾಂಟ್ರಾಕ್ಟರ್ ಕಾರ್ಪೊರೇಷನ್ 138 ಲೋಕಾನ ಪಗಾರ ದ್ಯಾ ಮನೋನ್ ರಾಜ್ಯ ಸರ್ಕಾರ ಆದೇಶ ಕೇಳಿಲ್ಲ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕಾಂಟ್ರಾಕ್ಟರ್ ನ ಪರ್ಮಿಷನ್ ದಿಲ್ಲ ಕೋನ್ ಮಹಾನಗರ ಪಾಲಿಕೆ ಇತ್ಯಾ ಲೋಕಾನ ತುಂಬಿ ನೇಮೂನ್ ಘ್ಯಾ ಫಕ್ತ ನೇಮೂನ್ ಘೆಟ್ಲೆ ಅದು ತ್ಯಾಂಚ ಪಗಾರ ಜರ ಚುಕಿದ ಅಸಲ ತರ ಪಗಾರ ದೇವನ ಕಾ ಮಂಡಲ ಅಸ್ತ ಕಿ ಅಲ್ಲಿ ಪಗಾರ ತಿಂಗಳಲ್ಲಿ ಆಗ್ತೈತಿ ಅಲ್ಲಿ ಪಗಾರ ತಿಂಗಳಲ್ಲಿ ಆಗ್ತೈತಿ ಆರ್ ತಿಂಗಳತ್ ರೆಗ್ಯುಲರ್ ಇದು ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಕುರ್ಕುರ್ನ ಅವ್ರ ರೆಗ್ಯುಲರ್ ಇದ್ದವ್ರದ ಆ ನಾಲ್ಕು ತಿಂಗಳದ ಪಗಾರ ಆಗ್ಬೋದು ಗವರ್ಮೆಂಟ್ ಇದ್ದವ್ರದ್ದು ಮತ್ತೆ ಅದ್ ಬೇರೆ ಕಡೆ ಹೋಗ್ತದೆ ಈ ಸರ್ಕಾರ ಬಗ್ಗೆ ಅಲ್ಲಿ ಓದ್ಬೇಡ ಈ ಕಂಡೀಷನ್ ದಿವಸ ಒಂದೊಂದು ಲೆಟರ್ ಕೊಡ್ತಾರಪ್ಪ ಅವ್ರಿಗೆ ಅಧಿಕಾರ ಯಾರದೈತಿ ಅವ್ನು ನಿಮ್ಸೋದೈತಿ ಮಹಾನಗರ ಪಾಲಿಕೆ ನಿಮ್ಸೋ ಅಧಿಕಾರನೇ ಇಲ್ಲ ಇಲ್ಲಾಂದ್ರೆ ಇವರೇ ಹೋಗಿ ಕೊಡ್ತಿರಲ್ಲ ಅಲ್ಲ ಈ ವಿಷಯ ಉತ್ತರ ಶಾಸಕರು ಅವಾಗ ಯಾರು ಕೊಡಬೇಕು ಇಲ್ಲಿ
ಇದೆ ಪ್ರಶ್ನೆ ಬಂತು. ಅಂದ್ರೆ ಕೊಟ್ರೆ ಕಾಯ್ದೆ ಉಲ್ಲಂಘನೆ ಆಗ್ತದೆ, ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಾವು ನಿರ್ಣಯ ಏನ್ ತಗೊಂಡಿದ್ದೀವಿ ಅದ್ರ ಮ್ಯಾಗ ಚರ್ಚೆ ಮಾಡಿದ್ದೀವಿ. ಬನ್ನಿ ಕಾರ್ಪೊರೇಷನ್ ಅವ್ರು ಇಲ್ಲ ಸಲ್ಲದ ತಗೊಂಡ ನಾವು ಅದಕ್ಕೆ ಚರ್ಚೆ ಮಾಡಕ ಪ್ರೊವಿಷನ್ ಇಲ್ಲ, ಅವಕಾಶ ಇಲ್ಲ. ನೋಡ್ರಿ ಚರ್ಚೆ ಏನ್ ಮಾಡಿದ ನಾವು ಅದನ್ನ ನೀವು ಓದಿ ನಿಮ್ ತಪ್ಪ ಐತಿ ಕಾಣಿಸುತ್ತೆ. ನಿಮ್ಗೆ ಹೇಳ್ತಾರೆ ನೋಡ್ರಿ, ನಿಮ್ಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದೇವೆ. ಈ ಎಲ್ಲಾ ಮಾಹಿತಿ ಸರಿ ಇದ್ರು ಜನರ ಒಂದು ತಪ್ಪು ಸಂದೇಶ ಕಳಿಸಿ ಭ್ರಷ್ಟಾಚಾರ ಆಗೈತಿ, ಭ್ರಷ್ಟಾಚಾರ ಆಗೈತಿ. ನಾವು ಆಗಿಲ್ಲ, ಇದು ನಮಗ್ ಸಂಬಂಧಪಟ್ಟದಲ್ಲ, ಇದು ನೇಮಿಸಿದ್ದು, ಅವ್ರಿಗೆ ಅನುಮತಿ ಕೊಟ್ಟಿದ್ದು, ಎಲ್ಲಾ ಕಾನೂನು ಪ್ರಕಾರ ಆಗಿದ್ದೈತಿ. ಮತ್ ಕಾನೂನು ಉಲ್ಲಂಘನೆ ಆಗಿದ್ರೆ ಇದು ಸರ್ಕಾರಕ್ಕೆ ಒಂದು ಸರ್ಕಾರನ ಅನುಮತಿ ಕೊಟ್ಟ ಡಿಪಾರ್ಟ್ಮೆಂಟ್ ಇದೆ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್. ಹಿಂಗೆಲ್ಲ ಇದ್ದಾಗ ಭ್ರಷ್ಟಾಚಾರ ಇಲ್ಲ ಹೇಗೆ ಅನ್ನೋದು ಅವ್ರ ತಗೋ. ಮತ್ತೊಂದು, ಇದೇನು ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಇಲ್ಲ, ಮಹಾನಗರ ಪಾಲಿಕೆದ ಅಪಾಯಿಂಟ್ಮೆಂಟ್ ಇಲ್ಲ. ಇದನ್ನ ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾಗ ಏನ್ ಶಾರ್ಟೇಜ್ ಐತಿ, ಆಯಾ ಭಾಗದ ನಗರ ಸೇವಕರು ಅಲ್ಲಿ ಸ್ಥಳೀಯ ಜನ ನಮ್ಮಲ್ಲಿ ಕಸ ಹತ್ತಕ್ಕೆ ಗಾಡಿಗಳು ಬರಬಲ್ಲ, ಕಸ ಹತ್ತಕ್ಕೆ ಪೌರ ಕಾರ್ಮಿಕರಿಲ್ಲ, ಹೆಚ್ಚಿನ ಕಾಮಗಾರಿ ಹೋಗಿ ಅದಕ್ಕೆ 8 ಜನ ಸುಮ್ಮನೆ 180ಕ್ಕೆ ಕೇಳಿದಾರ. ಬಹಳ ಮಂದಿ 200 ಜನರು ಅಪಾಯಿಂಟ್ಮೆಂಟ್ ಮಾಡ್ಕೊಡ ಅಂತ ಹೇಳಿ. ಇಶ್ಯೂ ಪ್ರಕಾರ 8 ಜನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು, ಅಷ್ಟನ್ನ ಕೊಟ್ಟಿದ್ದಾರೆ. ಹಿಂಗಾಗಿ ಸರ್ಕಾರ ಅವ್ರದ ಇದ್ದಾಗ ಮತ್ತ ಅನುಮತಿ ನಿರಾಕರಣೆ ಮಾಡಬೇಕಾಗಿತ್ತು. ಉದರ್ ತಪ್ಪು ಮಾಡಿದ್ದಂತಂದ್ರೆ ಪಗಾರ ಅನುಮತಿ ಕೊಟ್ಟಿದ್ದು ಅನುಮತಿ ಕೊಟ್ಟಿದ್ದಾರೆ, ಅದೈದಿಲ್ಲ ಅಲ್ಲ ನಿಮ್ ಕಡೆ ಕೊಟ್ಟಿದ್ದಾರೆ ಸರ್ಕಾರನ. ಅದಕ್ಕೆ ರಿಜಿಸ್ಟರ್ ಇಲ್ಲಾಗಿತ್ತಂದ್ರೆ ಸರ್ಕಾರ ನಿಲ್ಲಿಸ್ಬೇಕಾಗಿತ್ತಲ್ಲ. ಸರ್ಕಾರ ಅನುಮತಿ ಕೊಟ್ಟಿದ್ ಪತ್ರ ಇತ್ತು, ಅನುಮತಿ ಕೊಟ್ಟಿದೆ. ಬಟ್ ಇಲ್ಲಿ ಲಾಭಕ್ಕೋಸ್ಕರ ಒಬ್ರು ತಾಕೊಂಡ್ರೆ ಅವ್ರು ತಮ್ಮ ಸ್ಕೊಂಡು ಆ ಗುತ್ತಿಗೆದಾರ ಹಣ ಮಾಡಿದ ಪಾಲಿಕೆಯಿಂದ ಹಣ ಪಡೆಯೋಕೆ ಮಾಡ್ತಾ ಇದಾರೆ ಅವರು. ಇದು ಒಂದ್ ಹೆಚ್ಚಿಗೆ ಈಗ ಅಪಾಯಿಂಟ್ಮೆಂಟ್ ಡೈರೆಕ್ಟ್ ನಾ ಮಾಡಿದ್ರೆ ಮಾತ್ ಬರ್ಲಿ, ಕಾಂಟ್ರಾಕ್ಟರ್ ಮಾಡವ ಕಾಂಟ್ರಾಕ್ಟರ್ಗೆ ಅವ್ರ ಲೇಬರ್ ಯಾವ್ದು ಅಲ್ಲಲ್ಲ, ಅವ್ರಿಗೆ ಬೇಕಾದವ್ರು ಅವ್ರು ನೇಮಿಸ್ಬೋದ. ಮತ್ತೊಂದು, ಎಲ್ಲ ಈಗೇನು ಯಾರ್ಯಾರು ಆರೋಪ ಮಾಡತ್ತಾರಲ್ಲ, ಅವ್ರು ಎಲ್ಲರೂ ಕೂಡ ಹೇಳಿದಾರೆ ನೀವು ನೀವು ಮನೆ ತಗೋ, ನೀವು ನಮ್ಮ ಹೋದ ನೀವು ಇಬ್ರು ಬಂದು ತಗೋ ಅಂತ ಹೇಳಿ. ಅದಕ್ಕೆ ಉತ್ತರನ ಕೊಡದಲ್ಲ ರಾಜ್ಯಪಾಲ ನಿನ್ನೆ ಪರಿಶೀಲಿಸಿ ಎಲ್ಲ ಕೇಳಿದಾರೆ. ಅಲ್ಲೇ ಕೇಳೋಣ ಉತ್ತರನ ಗೌಡಿಕೆಯನ್ನ ಬಿಡಬೇಕು, ಉತ್ತರ ಕೊಡೋದು. ಸರ್, ಅದ್ರೊಳಗೆ ಮತ್ತೊಂದು ಎರಡ್ ಹಾಕಿ, ದಲಿತ ಅಧಿಕಾರಿಗಳ ಮೇಲೆ ದಬ್ಬಾಕಿ ಆಗ್ತಾ ಇದೆ. ತಿರ್ಗಾ ಬಂದಾರಲ್ಲ ಅವರ ಪ್ರಸ್ತಾವನೆ ಮಾಡಿದಾರೆ. ನೀವು ಮಹಾನಗರ ಪಾಲಿಕೆ ಪ್ರೊಸೀಡಿಂಗ್ ತೆಗೆದು ನೋಡ್ರಿ. ಸ್ಟಾರ್ಟಿಂಗ್ ನಾ ಮಾತಾಡಿದ್ದೇನು, ಯಾರ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಂತ ಯಾರ್ಯಾರ ಅಧಿಕಾರಿಗಳಾದ್ರು ಆ ಅಧಿಕಾರಿಗಳ ಮೇಲೆ ಕ್ರಮ, ನಾವು ಅಧಿಕಾರಿಗಳ ಮೇಲೆ ಕ್ರಮ ಶಿಫಾರಸು ಮಾಡಿದ್ದೇವೆ, ನಾ ಬೇರೆ ಇದಕ್ಕೆ ಮಾಡಿಲ್ಲ. ಇದು ನೀವು ನಂಬಿಕೆ ಅವ್ರು ಯಾರು ತಂದಾರ ಅವ್ರನ್ನ ಕೇಳ್ಬೋದು. ನಾವು ಮಾಡಿಲ್ಲ, ಅದನ್ನ ನಮ್ಗೆ ನನ್ನ ಸಂಬಂಧದಲ್ಲಿ ಯಾರು ತಗೋದ, ನನ್ನ ಬಯಲಿ ಒಬ್ಬರು ಬಂದಿರ್ತೀನಿ ಅಂತ ಯಾರು ತಂದಾರ ಅವ್ರು. ಗಂಭೀರ ಪ್ರಕಾರ ಮಹಾನಗರ ಪಾಲಿಕೆ ಅತಿಶಯ ಗಂಭೀರ ಪ್ರಕಾರ ಕ್ಲಿಯರ್ ಕರ್ತು ತುಂಬಾ 23 ಮೀ ಪಾಟೋಲ್ ಏನ್ ಇದೆ ಫೈಲ್ ಗಾಳ ಅಂತೀನಿ ಅಮ್ಮೆ ಐಕ್ಯೂ ಬೈಕ್ ಅಂತ ತೆಗಿ ಮಹಾನಗರ ಮಹಾಪೌರ ಜವರ್ತಿ ಹೇ ಕರುಣ್ ಈ ಕಂಪ್ಲೇಂಟ್ ದಲ್ಲ ಐಕಿಲ್ಲ ಕಂಪ್ಲೇಂಟ್ ದಿಲ್ಲ ಕಾಲದಿಲ್ಲ ಮೀ ಸಗಳ ವಿಚಾರತು 24-25 ಜರ್ ಫೈಲ್ ಗೆಲ್ಲ ಸೇರ್ ತರ ತುಮ್ಹಿ ಬೆಂಗಳೂರಿನ ಕುಠಲ ಫೈಲ್ ಪಟೋಲ್ಲ ತುಂಬಿ ಸಂಗಿಲ್ಲ 24-25 ಮೀ ಫೈಲ್ ಪಟೋಲ್ಲ ಅಷ್ಟೇಜ್ ಫೈಲ್ ಜರ್ ಗೆಲ್ಲ ಸೇರ್ ತರ 24-25 ಕಸ ಪಟೋಲ್ಲ ತುಂಬಿ ನೀವು ಅದೇ ಹೇಳ್ತೀನಿ 24-25 ಮೇಯರ್ ಅವರು ತಗೊಂಡಿದ್ದು ವಾಪಸ್ ಕೊಡ್ಲಿಲ್ಲ ಅಂತ ನೀವು ಸರ್ಕಾರಕ್ಕೆ 24-25 ಪತ್ರ ಬರ್ತೀರಿ ಮತ್ತೆ ಯಾಕೆ ಫೈಲ್ ಬರ್ತೀರಿ ಮತ್ತೆ ಫೈಲ್ ಇಂದ ಹೆಂಗ್ ಬರ್ತೀರಿ ನೀವು ನೀವು ಸರ್ಕಾರಕ್ಕೆ ಕಳಿಸಿದ್ರೆ 24 ಅದನ್ನ ಬರದ ಕೇಸ ಮತ್ತೆ ನೀವು ಅದ ಫೈಲ್ ಗಾಳಕ್ಕೆ ಆಗಿತ್ತು ಅಂತ ಹೇಳ್ತಾರೆ ನೀವು ಅದನ್ನ ಬರ್ತಾರಲ್ಲ ಸರ್ಕಾರಕ್ಕೆ ಅವ್ರು ಹೇಳ್ತಾರೆ 24-25 ನಾವು ಕಳಿಸಿದ್ದೇವೆ ಅಂತ ಹೇಳಿದ್ರು.
ಬರ್ತಾರ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಹೋಗಿತ್ತಂತಂದ್ರ ನೀವ್ ಯಾರು ಬರ್ದ್ರಿ ಅಸಲ್ಲಿ ಫೈಲ್ ಇಲ್ಲ ಆಗಿದ್ರು ಹೆಂಗ್ ಅದ ಅವ್ರನ್ನ ಕೇಳ್ಕೊಡ್ಲಿ ಇನ್ನ ಹನ್ನೆರಡ್ ಅದಾವ ಅವ್ರನ್ನ ಕೇಳ್ಕೊಡ್ರಿ ನಾವ್ ಮಾಡಿದ್ದು ನಾವ್ ನಾವ್ ಮಾಡಿದ್ದು ಇಪ್ಪತ್ಮೂರು ಇಪ್ಪತ್ನಾಲ್ಕು ನಾವ್ ಬಟ್ ಅಂದ್ರೆ ಪಾಲಿಕೆದವ್ರು ಡರಾವ್ ಮಾಡಿದ್ದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಅದನ್ನ ಸರ್ಕಾರಕ್ಕೆ ಕಳಿಸ್ಬೇಕು ಇದಕ್ಕಿಷ್ಟ ಅದ್ರ ಬಗ್ಗೆ ನೀನ್ ರಾಜ್ಯಪಾಲರಿಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ರು ಮತ್ತೆ ಅದ್ರದ್ದು ನೀವು ನಿನ್ ಬಂದಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಇದ್ರು ಪ್ರಿಂಟ್ ಬಿಡೋದ್ರೆ ಅದಕ್ಕೆ ಅದನ್ನು ಬಂದಿಲ್ಲ ಅದನ್ನು ಎಲ್ಲ ಕೊಟ್ಟಿದೆ ಮತ್ತೆ ಕಾಯ್ದೆ ಸುವ್ಯವಸ್ಥೆ ಚುನಾವಣೆ ಇಲ್ಲ ಎಲ್ಲ ಪೂರ್ಣ ಕೊಲ್ಯಾಪ್ಸ್ ಆಗಿದ್ದೈತಿ ಒಬ್ಬ ಮಹಾನಗರ ಪಾಲಿಕೆ ನಗರ ಸೇವಕರ ಮನೆಗೆ 200 ಜನ ತಲವಾರ ಅವು ಇವು ತಗೊಂಡ್ ಹೋಗ್ತಾರ ಏನ್ ಮರ್ಡರ್ ಮಾಡ್ತೇವೆ ಬಂದ್ರ ಇನ್ನೊಮ್ಮೆ ನಮ್ ಬರೋದು ಮಾತಾಡೋದು ಮರ್ಡರ್ ಮಾಡ್ಕೋ ಅಂತ ಹೇಳ್ತಾರ ಆದ್ರೂ ಪೊಲೀಸ್ ಈ ನಮ್ಮ ರಾಜು ಮತ್ಕಂಡೆ ಇದೆ ಅವ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಆಮೇಲೆ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡೋದಿಲ್ಲ ನಿನ್ ರಾಜ್ಯಪಾಲರಿಗೆ ಅದನ್ನ ಗಮನಕ್ಕೆ ತಗೊಂಡ್ಬಂದಿವಿ ಅದಕ್ಕೆ ಇಮಿಡಿಯೇಟ್ ಮತ್ತೆ ಪೊಲೀಸ್ ಕಮಿಷನರ್ ನಿನ್ ಕರೆಸಿದಾರೆ ಡಿಸಿನೂ ಕರೆಸಿದ್ದಾರೆ ನಮಗೆ ಇನ್ನ ಮಾಹಿತಿ ಇಲ್ಲ ಇನ್ನ ಕೆಲವೊಂದು ಮಾಹಿತಿಗಳು ಸೋಷಿಯಲ್ ಮೀಡಿಯಾನಾಗಿನ್ನು ಪ್ರಿಂಟ್ ಮೀಡಿಯಾನೋ ಎಲೆಕ್ಟ್ರಾನಿಕ್ ಮೀಡಿಯಾನೋ ಏನೇನೋ ಐತಿ ಅದು ಅಡಿಷನಲ್ ಮಾಹಿತಿ ನನ್ನ ಕಚೇರಿಗೆ ತಂದು ಕೊಡಂತ ಇದಾರೆ ಅವು ಮಾಹಿತಿ ಕಲೆಕ್ಟ್ ಮಾಡತ್ತೇವೆ ಸ್ವಲ್ಪ ಬೇಡಿಕೆ ಅವರು ಮಾತಾಡ್ತಾರೆ ಮಾಡ್ಲಿ ನಮ್ದೇ ನಂಬಿರ್ತಾರಲ್ಲ ಅವ್ರ ತಪ್ಪು ಮಾಹಿತಿ ಐತಿ ಅದಕ್ಕೆ ಅವ್ರು ಮಾಡ್ತಾರಲ್ಲ ಸರ್ ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಅವ್ರ ತಪ್ಪು ಮಾಹಿತಿ ಪರಿಹಾರ ಮಾಡಕ್ ನನ್ನ ಕಡೆ ಬಹಳಷ್ಟು ಮಾಹಿತಿಗಳು ನಾವು ಯಾರೂ ಇದ ಈ ಇದ್ರೊಳಗ ಏನ್ ಪ್ರಕ್ರಿಯೆ ಒಳಗೆ ಮಾಹಿತಿ ತಗೊಂಡಾರಲ್ಲ ಯಾರೋ ಸಣ್ಣವರಿಲ್ಲ ಯಾರು ತಪ್ಪು ಮಾಹಿತಿ ಕೊಡತ್ತಿಲ್ಲ ತಪ್ಪು ಮಾಡ್ಬೇಕಂತ ಯಾರು ಮಾಡತ್ತಲ್ಲ ಅವ್ರಿಗೆ ಇದು ಪ್ರತ್ಯುತ್ತರ ಸ್ಮಾರ್ಟ್ ಸಿಟಿ ಯೋಜನೆ ಉತ್ತರ ಆಗುತ್ತೆ ಎರಡಕ್ಕೂ ಕಾಮಗಾರಿ ಆಗಿದೆ ಆದ್ರೆ ಪ್ರೀತಿ ನಿಮ್ಮ ಮೇಲೆ ಜಾಸ್ತಿ ಇದೆ ಉತ್ತರ ಅಲ್ಲಿ ಅತ್ತಂತ ಕಾಮಗಾರಿಗಳ ಮೇಲೆ ಪ್ರೀತಿ ಇಲ್ಲ ಕಾಮಗಾರಿ ಆಗಿದೆ ನಿಮ್ ಮೇಲೆ ಯಾಕೆ ಪ್ರೀತಿ ಅಂದೆ ನಾ ಅದ್ರ ಬಗ್ಗೆ ಪ್ರತಿಕ್ರಿಯೆ ಅಲ್ಲ ಉತ್ತರದಾಗ ಏನೋ ಕಲ್ಪ ಕಾಮಗಾರಿ ಆಗಿಲ್ವ ಇಲ್ಲ ಆಗಿಲ್ಲ ನಾನ್ ಪ್ರಕಾರ ಮಾಡ್ಬೇಕು ಅಲ್ಲ ನಿಮ್ಮಲ್ಲಿ 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 ಆಗಿದೆ ಹಾಗಾದ್ರೆ ಅಲ್ಲ ಅದನ್ನ ಎಲ್ಲ ಮಾಡೋದ್ ಮೂರು ತಿಂಗಳಿಂದ ಹೇಳಿದ್ರು ಅಲ್ಲ ಮತ್ತೆ ಪ್ರತಿ ಸರನು ದಕ್ಷಿಣದಲ್ಲಿ ಆಗಿದೆ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈಗ ನಾವು ಹೇಳಿದ್ರೆ ಏನಂದ್ರೆ ಫೈಲ್ ವಿಚಾರವಾಗಿ ಆಗ್ರಹಿಸಿದ್ರು ಅಂದ್ರೆ ಒಂದು ಕಮಿಷನರ್ ಅಪ್ಡೇಟ್ ಕೊಡ್ತಾರೆ ಏನಂತಂದ್ರೆ ಅವ್ರ ಕಂಪ್ಲೇಂಟ್ ಯಾರು ಕೊಡ್ಬೇಕಾಗಿತ್ತು ಪೊಲೀಸ್ ಸ್ಟೇಷನ್ ಮತ್ತೆ ಎಲ್ಲಿ ಬಿಟ್ಟಿದ್ರು ಇಲ್ಲ ಕೌನ್ಸಿಲ್ ಸೆಕ್ರೆಟರಿ ಕಡೆಯಿಂದ ಕಮಿಷನರ್ ಹೇಳಿ ಕೊಡ್ಸಾಗುತ್ತೆ ಏನು ಮಾರ್ಕೆಟ್ ಕೊನ್ಸೆಷನ್ ಗಾಂಧಿ ಸ್ಟೇಷನ್ ಫಸ್ಟ್ ಕೌನ್ಸಿಲ್ ಸೆಕ್ರೆಟರಿ ಇದ್ದವರು ಇವ್ರು ಮಾಡ್ಕೊಳ್ಳಿಕ್ ಹೋಗ್ತಾರೆ ಮೇಯರ್ ಮೇಲೆ ಅದು ಕಾನೂನು ಇದರಲ್ಲಿ ಬರಂಗಿಲ್ಲ ಅಂತ ಹೇಳಿ ಮೇಯರ್ ಬಿಡ್ತಾರೆ ಚರ್ಚೆ ಮಾಡಿ ಒಟ್ಟು ಮೇಯರ್ ಫಿಕ್ಸ್ ಮಾಡಬೇಕಂತ ಕೌನ್ಸಿಲ್ ಸೆಕ್ರೆಟರಿಂದ ರಾತ್ರಿ 12 ನೋಡ್ರಿ ಇಬ್ರು ಮಂದಿ ಹೆಣ್ಮಕ್ಳ ನಿಮ್ ಪತ್ರಿಕೆ ಒಳಗ್ ಮೊತ್ತಕ್ಕೆ ನಿಮಗೆ ಸುದ್ದಿ ಮುಟ್ಟಿಲ್ಲ ಅಥವಾ ಮುಟ್ಟಿದ್ರೆ ಕೆಲವೊಂದ್ ಮಂದಿ ಅದನ್ನ ಹಾಕಿಲ್ಲ ಹಿಂಗ ಅನಿಸುತ್ತೆ ರಾತ್ರಿ ನನ್ನ ಲೆಕ್ಕಲೆ 9:00 ಅವ್ರ ಕೌನ್ಸಿಲ್ ಸೆಕ್ರೆಟರಿ ಮತ್ತ ಮತ್ತೊಬ್ಬರು ಹೋದ್ರ ಪಾವಣೆ ಒಂದ್ ತನಕ ಅವ್ರ ಹೆಣ್ಮಕ್ಳಲ್ಲಿ ಇಟ್ಕೊಂಡು ಕಂಪ್ಲೇಂಟ್ ಕೊಡಕ್ ಹೋದವ್ರು ಎಂಟ ಮಾಡಿದ್ರ ಅರ್ಧ ತಾಸನ ಬಿಟ್ಬಿಡ್ಬೇಕು ನಮ್ಮ ಹಳ್ಳಿದ ಪಕ್ಷದ ನಾಯಕ ಧೋನಿ ಅವ್ರ ನೇತೃತ್ವದಾಗ 5-6 ಜನ ಕಾರ್ಪೆಂಟರ್ ಹೋಗಿ ಕಂಪ್ಲೇಂಟ್ ತಗೋರ್ನೆ ಅವ್ರದ ಏನ್ ನೀವು ಅವ್ರ ಏನ್ ಕೊಡ್ತಾರೆ ತಗೋರಿ ಆದ್ರೆ ಅವ್ರ ಯಾಕೆ ಇಡಬೇಕು ಅಂತ ಇನ್ರಿ 5 ನಿಮಿಷ ಅಲ್ಲ ಅಂದ್ರೆ ನೀವ ಚೌಕರ್ ಬೆಳದಾವ್ ಯಾವ ಮಟ್ಟಕ್ಕೆ ಹೊಂಟಿದ್ದು ಅಂತ ಹೇಳಿ ಬೆಳಗಾವಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಇಂಡೈರೆಕ್ಟ್ ಅಲ್ರಿ ಇನ್ 200 ಜನ ಬಂದ ಡೈರೆಕ್ಟ್ ಬಂದಾರ ಅವ್ರು ಇಂಡೈರೆಕ್ಟ್ ಅಲ್ಲಿ ಬಂದಾರ ಡೈರೆಕ್ಟ್ ಬಂದಾರ ಅವ್ರು ವಿಡಿಯೋ ಅದಾವ ನಿಮ್ ಕಡೆ ವಿಡಿಯೋ ಬಂದಾವ್ ನೋಡ್ರಿ ಅಂತಂದೆಲ್ಲ ಮತ್ತಿನ್ನು ಕ್ರಮ ಆಗೋದಿಲ್ಲ ಅವ್ರದ ಸರ್ಕಾರ ಐತಿ ಇನ್ನು ಎದಕ್ಕೆ ಎನ್ಕ್ವೈರಿ ಮಾಡ್ತಾರೆ ಮಾಡ್ಕೊಳ್ಳಿ ಮತ್ತ ಅವ್ರ ಸರ್ಕಾರ ವಿರುದ್ಧ ಮಾಡ್ಕೊಳ್ಳಿ ಅವ್ರ ಆರ್ಡರ್ ಮಾಡಿದ್ದಾರೆ ಪೇಮೆಂಟ್ ಮಾಡಿದ್ರಿ ಈಗ ನಮಗ್ ಕಾಲ ಬಂದಾಗ ಎಲ್ಲ ಹೇಳ್ಬೇಕು ಈಗ ಕೆಲವೊಂದು ಆರೋಪ ಇನ್ನ ಅದಾವ ಅವ್ರು ಕಾಲ ಬಂದಾಗ ಹೇಳ್ತೀವಿ ಒಮ್ಮೆ ಎಲ್ಲ ಹೇಳ್ಬೇಕಂತೀವಿ ಗವರ್ನರ್ ವ್ಯಾಪ್ತಿಯೊಳಗೆ ನೋಡ್ರಿ ರಾಜ್ಯ ಸರ್ಕಾರ ತನ್ನ ಅಧಿಕಾರ ದುರುಪಯೋಗ ಕೊಡ್ಕೋಕಂತ ಗವರ್ನರ್ ಮಧ್ಯೆ ಪ್ರವೇಶ ಮಾಡ್ತಾರೆ ಗವರ್ನರ್ ಸಾಹೇಬರಿಗೆ ಇವೆಲ್ಲ ವಿಷಯಗಳನ್ನ ಹೆಂಗೆ ಕಾನೂನು ಉಲ್ಲಂಘನೆ ಆಗತ್ತೆ
ಅಧಿಕಾರ ಹೆಂಗ್ ಉಲ್ಲಂಘನೆ ಆಗ್ತಾ ಇದೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಹಾನಗರ ಪಾಲಿಕೆ ಮೇಲೆ ಹೆಂಗ್ ರಾಜ್ಯ ಸರ್ಕಾರದಿಂದ ಆಡಳಿತ ದುರುಪಯೋಗ ಆಗ್ತದೆ ಎಲ್ಲ ಅವ್ರ ಗಮನ ತಗೊಂಬರೋದು ಲಿಖಿತವಾಗಿಯೂ ಕೊಟ್ಟಿದ್ದೀವಿ. ಇನ್ನ ಮಾಹಿತಿ ಕೇಳಿದಾರ ಅದನ್ನು ಹೋಗಿ ಕೊಡುತ್ತೆ. ಯಾರು ನಮ್ ಮೂವತ್ತೇಳು ಜನ ಯಾರು ಪ್ಯಾನಿಕ್ ಆಗಿ ನಮ್ಮ ಮೂವತ್ತೇಳು ಜನ ಹೇಳ್ತೇವೆ ಅವಾಗ ಯಾರು ಪ್ಯಾನಿಕ್ ಆಗಿಲ್ಲ. ಸೂಪರ್ ಸೀಡ್ ಮಾಡ್ತೇವೆ ಅನ್ನಾರ ಸೂಪರ್ ಸೀಡ್ ಮಾಡುದು ಅನ್ನೋ ಮತ್ತೆ ಬಂದೈತಿ ಮತ್ತೆ ಇನ್ನೇನು ಹೇಳುದು. ಎಂಪಿ ಎಲೆಕ್ಷನ್ ಗಲಾಟೆ ಎಲ್ಲ ಈ ವಿಷಯ ನೋಡಿದ್ರಿ ಪುತ್ರ ಇಲ್ರಿ ನಮ್ಗೆ ಹೇಳಿದಾರೆ ನಾವು ಕಿತ್ತಾಟ ಪಡಕ್ ನಮ್ ಕಡೆ ಟೈಮ್ ಇಲ್ಲ. ನಮ್ಗ ಅಭಿವೃದ್ಧಿ ಮಾಡೋದು ಅಷ್ಟೇ ಟೈಮ್ ಐತಿ. ಅಲ್ಲ ಅವತ್ ಹಿಂದೂ ಅನ್ನೋ ಪದಕ್ಕೆ ನೀವೇ ಪುಷ್ಟಿ ಕೊಟ್ರಿ, ನಿಮ್ಮ ಹೈಕಮಾಂಡ್ ನೀವೆಲ್ಲ ಕಂಪ್ಲೇಂಟ್ ಕೊಟ್ರಿ, ಆ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ನಡೆದಿದೆ ಅಂತ ಹೇಳಿ ಒಂದು ಪ್ರತ್ಯಾರೋಪ ಆರೋಪ ಮಾಡ್ತಾ ಇದ್ದಾರೆ. ನಮ್ ಕಡೆ ಇಂತ ಕಂತೆಗಳು ಕೊಟ್ಟು ಹೋಗೋ ಟೈಮ್ ಇಲ್ಲ. ಒಂದ್ ಕಡೆ ಅವರು ನೇರವಾಗಿ ನಿಮ್ಮ ಹೆಸರು ಆರೋಪ ಮಾಡ್ತಾ ಇದ್ರೆ ನೀವು ಅದ್ರ ಬಗ್ಗೆ ಉತ್ತರಲ್ಲ ಅಂತ ಏನ್ ಬರೀ ಸರ್? ನಿಮ್ ತಿಳಿದಾಗ ಬರ್ರಿ. ಈಗ ಹೇಳ್ತಾರೆ ಮೋದಿ ಅಮಿತ್ ಶಾ ಕನ್ವಿನ್ಸ್ ಮಾಡ್ಬೋದು, ಅವ್ರ ಕಡೆ ನಮ್ಗೆ ಕನ್ವಿನ್ಸ್ ಮಾಡಕ್ ಆಗಿಲ್ಲ, ಕಂಪ್ಲೇಂಟ್ ಮಾಡಕ್ ಆಗಿಲ್ಲ ಅಂತಾರೆ. ನನ್ ಕಡೆ ಉತ್ತರ ಇಲ್ಲ. ಪಾಲಿಕೆ ಒಳಗೆ ಅವೇ ಬಳಿ ಬರ್ತದೆ ಸಾಕು ಉಳಿದೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಉತ್ತರನೇ ಇಲ್ಲ. ರಾಜೀವ್ ಆಸಿಫ್ ಶೇಟ್ ಅವರು ಕೆಲವೊಂದು ಆರೋಪ ಮಾಡಿದ್ರು, ಅದು ಉತ್ತರ ಕೊಟ್ಟಿದ್ದಾರೆ. ಆಸಿಫ್ ಶೇಟ್ ಅವ್ರಿಗೆ ಆಸಿಫ್ ಶೇಟ್ ಉತ್ತರ ಕೊಡಂತ ಆಸಿಫ್ ಶೇಟ್ ಉತ್ತರ ಕೊಡಂತ. ಈಗ ಬೆಳಗಾವಿಯಲ್ಲಿ 11 ಜನ ಕಾಂಗ್ರೆಸ್ ಶಾಸಕರು ಹಾಗೆ ಕಾಂಗ್ರೆಸ್ ಶಾಸಕರು ಏನೋ ಆಪರೇಷನ್ ಮಾಡ್ತಾರೆ ನರಕಬೇಡ ಸಚಿವರನ್ನ. ನನಗೆ ಬೇರೆ ವಿಷಯ ಸಂಬಂಧ ಇಲ್ಲ. ಈ ವಿಷಯ ಕೆಟ್ಟಿತ್ತು ಅದಕ್ಕೆ ಯಾಕಂದ್ರೆ ನಾನು ಬೆಳಗ್ಗೆ ಅವರು ಜಿಲ್ಲೆ ಅವರು ಕೋಟಿ ಮನೆಯವರು ನಾವೆಲ್ಲ ಚುನಾವಣೆ ಒಳಗೆ ಸಕ್ರಿಯವಾಗಿ ಮಾಡಿಕೊಂಡು ನಮ್ಮ ಕಾರ್ಪೊರೇಟರ್ ಅನಿಸೋದು ಅಂತಾರೆ. ನಾವು ಪ್ರಕ್ರಿಯೆ ಹೊಂದಿದ್ದೆವು ಮತ್ತೆ ನಾ ಈಗ ಸದ್ಯ ಕೌನ್ಸಿಲ್ನಾಗ ಒಬ್ಬ ಸದಸ್ಯ ಇರೋದ್ರಿಂದ ನಮ್ಮ ಜವಾಬ್ದಾರಿ ಐತಿ. ಅದಕ್ಕೆ ಈ ಉತ್ತರ ಎಲ್ಲ ಹೇಳಾಕ್ತೀವಿ. ಏನ್ ತಪ್ಪಾಗಿದ್ರೆ ನಾವೇನ್ ತಪ್ಪಾಗಿದ್ರೆ ತಪ್ಪಂದ್ ನಮ್ಮ ಸದಸ್ಯ ಹೇಳಕ್ ಏನು ಬಂದು ನೋಡೋದಿಲ್ಲ. ಯಾಕಂದ್ರೆ ನಮ್ಮ ಏನೋ ಕೆಲಸ ಇದ್ರೆ ಈ 30 ಜನರು ಜನರ ಹಿತಕ್ಕಾಗಿ ಅಲ್ಲಿ ಲೋಕದೋಷಗಳು ಎಲ್ಲೇ ಆಗ್ತದೆ ನಿಮ್ಮಂತ ಗಮನ ತಗೊಂಡಾಗ ಸರಿಪಡಿಸೋದು ಮಾಡಿದೆ ನಾವು. ನಿಮ್ಮ ಕಾಂಗ್ರೆಸ್ ಬಿಜೆಪಿ ಗಲಾಟೆ ನಡುವ ಬೆಳಗಾವಿ ನಗರದ ಸಮಸ್ಯೆ ಬಹಳ ಸಾಧ್ಯ ಇರುವಂತದ್ದು ಬಿಜೆಪಿದವರು ಗಲಾಟೆ ಮಾಡ ಅಲ್ಲಿ ಡೆವಲಪ್ಮೆಂಟ್ ಫಂಡ್ ಹೇಳ್ಬಿಟ್ಟು ನಾವ್ ಕೇಳ್ತೀನಿ ಅವ್ರು ಫಂಡ್ ಕೊಟ್ರೆ ಡೆವಲಪ್ಮೆಂಟ್ ಅಲ್ಲ ಈ ರಾಜ್ಯ ಸರ್ಕಾರ ಎಲ್ಲಿ ಫಂಡ್ ಕೊಟ್ಟಿದ್ದು ಹೇಳ್ತಾರೆ. ನಮ್ ಸರ್ಕಾರ ಬಂದ ಕೂಡಲೇ 100 ನಗರೋತ್ಥಾನ ಬರ್ಕೊಂಡು 1 ನಿಮಿಷ ಅಂತಾನೆ ಎಲ್ಲಾ ನಗರ ಪಾಲಿಕೆಗಳಿಗೆ 125 ಕೋಟಿ ರೂಪಾಯಿ ಕೊಡಿದಾರೆ. ನಮ್ ಸರ್ಕಾರ ಬಂದ ಕೂಡಲೇ ಯಡಿಯೂರಪ್ಪನವ್ರ ಸರ್ಕಾರ ಇರ್ಬೋದು ಬಂದ ಯಡಿಯೂರಪ್ಪನವ್ರ ಮತ್ತೆ ಸರ್ಕಾರ ಇರ್ಬೋದು ಬೊಮ್ಮಾಯಿ ಅವ್ರ ಸರ್ಕಾರ ಇರ್ಬೋದು 125 ಕೋಟಿ ರೂಪಾಯಿ ನಗರೋತ್ಥಾನ ಅಂತ ಹೇಳಿ ಮಹಾನಗರ ಪಾಲಿಕೆಗೆ ಕೊಡ್ತಿದ್ರು. 4 ತಿಂಗಳ ಈ ಬಜೆಟ್ ಒಳಗೆ ಉಲ್ಲೇಖಿಲ್ಲ ಮತ್ತೆ ಅಭಿವೃದ್ಧಿ ನಾವ್ ಮಾಡ್ತಾ ಇಲ್ಲ ಸರ್ಕಾರ ಕೊಡ್ತಾರೆ. ನಾವು ಸಮರ್ಥದೆ ನಾವು ಅಲ್ಲಿ ಹೋಗುವ ಚುನಾವಣೆ ಪೂರ್ವ ಕಾಂಗ್ರೆಸ್ ಘೋಷಣೆ ಮಾಡಿದ್ರು ಅಧಿಕಾರ ಬಂತು ಅವರ ಇಂಪ್ಲಿಮೆಂಟ್ ಸರಿಯಾಗಿ ಏನ್ ಸರ್ ಏನ್ ಸರ್ ಇದ್ದ